ಸ್ಪೆಷಲಿ ಥ್ಯಾಂಕ್ಸ್ ಅಂದರೆ ನಾನು ಆಗ ಅರ್ಧ ಮಾತಾಡಿ ಮುಗಿಸ್ದಂಗೆ, ಅಂದರೆ ಏನೇ ಬರೆದ್ರು ಏನೇ ಮಾಡಿದ್ರು ನಮಗೆ ಆ ನಟನಾ ವರ್ಗ ಸರಿಯಾಗಿ ಸಿಕ್ಕಲಿಲ್ಲ ಅಂದರೆ ಖಂಡಿತ ಅದು ಟ್ರಾನ್ಸ್ಫಾರ್ಮೇಶನ್ ಇದೆಯಲ್ಲ, ಒಂದು ರೈಟಿಂಗಿಂದ ವಿಶುವಲ್ ಆಗೋದಕ್ಕೆ ಅದರಲ್ಲಿ ಕಾಣಿಸೋದು ಯಾರು ಕೇಳಿದ್ರೆ ಆ ನಟರೆ, ಅವರ ಸಪೋರ್ಟ್ ಇರಲಿಲ್ಲ ಅಂದರೆ ಖಂಡಿತ ಆಗ್ತಿರಲಿಲ್ಲ. ಎಲ್ಲ ನಟನಾ ವರ್ಗಕ್ಕೆ ಪ್ರೀತಿಯ ಧನ್ಯವಾದ, ಎಷ್ಟು ಸಪೋರ್ಟ್ ಮಾಡಿದ್ದೀರಾ ಅಂತ ನಿಮಗೂ ಗೊತ್ತು, ಆ್ಯಂಡ್ ಕೆಲವರು ಹೇಳೋದಲ್ಲ ನನ್ನ ಸಹಿಸ್ಕೊಂಡಿದ್ದಕ್ಕೂ ಧನ್ಯವಾದ. ಬಟ್ ಮಧ್ಯಾಹ್ನ ಅಂದರೆ ಸಿನಿಮಾದಲ್ಲಿ ಯಾರು ನಟರೇ ಕಾಣಿಸೋ ಎಲ್ಲ ಕ್ಯಾರೆಕ್ಟರ್ಗಳು ಕಾಣಿಸ್ತಾರೆ, ಅದು ಹೌದು. ನಾವು ಆನ್ ಸೆಟ್ಟಲ್ಲೂ ಅವ್ರನ್ನ ಯಾರನ್ನು ಅವರ ಒರಿಜಿನಲ್ ಹೆಸರಿಟ್ಟು ಖಂಡಿತ ಕರೀತಿರ್ಲಿಲ್ಲ. ಸೂರಿಬಾ ಸತೀಶ್ ಸರ್ ಬನ್ನಿ ಈ ಥರ ಇರ್ತಾ ಇತ್ತು. ಸೊ ಎಲ್ಲರಿಗೂ ಥ್ಯಾಂಕ್ಸ್, ಆ್ಯಂಡ್ ನನ್ನ ಟೆಕ್ನಿಕಲ್ ಟೀಮ್ನ ನಾನು ನಿಮ್ಗೆ ಪರಿಚಯ ಮಾಡಿದಂಗೆ ದೇ ಆರ್ ವೆರಿ ಸ್ಟ್ರಾಂಗ್, ಸೊ ಅದು ಸಪೋರ್ಟ್ ತುಂಬ ಚೆನ್ನಾಗಿತ್ತು. ಮಾಧ್ಯಮ ಅನ್ನೋದು ಇಷ್ಟು ಏನೇ ಮಾಡಿದರೂ ಕೂಡ ನಾವೆಲ್ಲ ಮಾಡಿದ್ರು ಒಂದು 20-25 ಜನ 30 ಜನ ಒಂದು ಶಾಶ್ವತ ಟೀಮ್ ಥರ ಸ್ಟಾರ್ಟಿಂದ ಎಂಡ್ ತನಕ ಇರ್ತೀವಿ. ಒಂದು 100 ಜನ ಬಂದು ಸಿನಿಮಾ ಕೆಲಸ ಮಾಡೋಗಿರ್ತಾರೆ, ಬಟ್ ಇಡೀ ಕರ್ನಾಟಕಕ್ಕೆ ತಲುಪಿಸೋದಕ್ಕೆ ಒಂದು ಮಧ್ಯದಲ್ಲಿ ಯಾರ ಇರ್ತಾರೆ ಮಧ್ಯವರ್ತಿಗಳ ಥರ ಅಂತಂದ್ರೆ ಅವ್ರ ಮಾಧ್ಯಮದವರು ಅಂತ ನಾನು ನಂಬ್ತೀನಿ. ಸೊ ಅವರಿಂದನೇ ಈ ಎಲ್ಲ ಇನ್ಫಾರ್ಮೇಷನ್ನು ಬೇರೆ ಜನಕ್ಕೆ ತಲುಪೋದು ಅಥವಾ ನಮ್ಮ ಪ್ರತಿ ಸ್ಟೆಪ್ಗಳು ಅವ್ರಿಗೆ ಕಾಣಿಸೋದು. ನಾವು ಇಲ್ಲೇ ಮಾಡಿದ್ದನ್ನು ಬರೀ ಇನ್ಸ್ಟಾಗ್ರಾಮು ಅಥವಾ ಸೋಷಿಯಲ್ ಮೀಡಿಯಾ ಅಷ್ಟಕ್ಕೆ ಸೀಮಿತ ಮಾಡ್ಕೊಳ್ಳೋದಲ್ಲದೆ ಪತ್ರಿಕಾ ವರ್ಗದವರು ಅಥವಾ ಮಾಧ್ಯಮ ವರ್ಗದವರು ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಅದು ಕೆಲವು ಜಾಗಗಳಲ್ಲಿ ನನಗೆ ಎಕ್ಸ್ಪೀರಿಯನ್ಸ್ ಆಗಿದೆ. ಸೊ ಆ ಎಕ್ಸ್ಪೀರಿಯನ್ಸ್ ಮೇಲೆ ನಾನು ಹೇಳ್ತಾ ಇದ್ದೀನಿ, ನಾವು ಖಂಡಿತ ನಿಮ್ಮನ್ನೆಲ್ಲ ನಂಬ್ತೀವಿ, ಆ್ಯಂಡ್ ನೀವು ಕೂಡ ಈ ಸಿನಿಮಾನ ನಂಬಬಹುದು. ನೀವು ಪ್ರಮೋಟ್ ಮಾಡೋದ್ರಿಂದ ಖಂಡಿತ ಯಾರು ಬೇಸರ ಆಗೋದಂತೂ ಖಂಡಿತ ಇಲ್ಲ, ಅದನ್ನು ನಾನು ತುಂಬ ನಂಬಿ ಮತ್ತು ಆ ನಂಬಿಕೆ ಮೇಲೆ ಮತ್ತು ಆ ಜವಾಬ್ದಾರಿಯುತವಾಗಿ ಹೇಳ್ತಾ ಇದ್ದೀನಿ. ಈ ಸಿನಿಮಾನ ಜನಕ್ಕೆ ತಲುಪಿಸೋದಕ್ಕೆ ನಿಮ್ಮೆಲ್ಲರ ಒಂದು ಪ್ರೀತಿ ಬೇಕು, ಪ್ರಯತ್ನ ಅದೆಲ್ಲ ಹೇಳೋದಕ್ಕಿಂತ ಒಂದು ಪ್ರೀತಿ ಬೇಕು. ಸ್ವಲ್ಪ ಪ್ರೀತಿ ಕೊಡಿ, ಇನ್ನುಳಿದ ಜನ ಅದನ್ನ ದುಪ್ಪಟ್ಟು ಮಾಡ್ತಾರೆ ಅಂತ ನನ್ನ ನಂಬಿಕೆ ಇದೆ. ಥ್ಯಾಂಕ್ ಯು. ಇದೊಂದು ಪಾಯಿಂಟ್ ತುಂಬ ಇಷ್ಟಪಡ್ತೀನಿ ಆ ವ್ಯಕ್ತಿನ, ಬಿಕಾಸ್ ಒಂದು ಆಸ್ ಎ ಮೇಕರ್ ಇನ್ನೊಂದು ಆಸ್ ಎ ವಿಷನರಿ, ಅಂದರೆ ಒಂದು 10 ವರ್ಷ 15 ವರ್ಷ ಮುಂದಕ್ಕೆ ಯೋಚನೆ ಮಾಡ್ತಿರ್ತಾರೆ. ಆ ಎಲಿಮೆಂಟ್ ತುಂಬ ಇಷ್ಟ ಆಗಿತ್ತು ಆ ವ್ಯಕ್ತಿ ಬಗ್ಗೆ, ಆ್ಯಂಡ್ ಆ ಇನ್ಸ್ಪಿರೇಷನ್ನೆಲ್ಲ ಅವತ್ತೇ ಶುರು ಮಾಡಿದ್ದು. ಸೊ ಇವತ್ತಿಗೂ ನಾವೇನು ಡಿಜಿಟಲಿ ಮಾಡಿದ್ದೀವಿ ಒಂದು ವೆಬ್ ಸೀರೀಸ್ ಎಲ್ಲ, ಓಕೆ ನೆಕ್ಸ್ಟ್ ಇನ್ನು ಕನ್ನಡದಲ್ಲಿ ಇನ್ನು ಓಪನ್ ಅಪ್ ಆಗುತ್ತೆ, ಇನ್ನು ಓ ಟಿ ಟಿಸ್ ಬರುತ್ತೆ, ವೆಬ್ ಸೀರೀಸ್ ಆಗುತ್ತೆ, ಖಂಡಿತವಾಗ್ಲೂ ವೆಬ್ ಸೀರೀಸ್ ಮಾಡೇ ಮಾಡ್ತೀವಿ, ಬಿಕಾಸ್ ಅಷ್ಟು ಕಥೆಗಳನ್ನ ರೆಡಿ ಇಟ್ಕೊಂಡಿದ್ದೀವಿ. ವೈ ನಾಟ್ ಸಿನಿಮಾ ಅಂತ ಯೋಚನೆ ಮಾಡಿ ಈ ಕಥೆನ ಆಯ್ಕೆ ಮಾಡ್ಕೊಂಡಿದ್ದೀವಿ. ಇದು ಮೊದಲನೇ ಹೆಜ್ಜೆ, ಇದು ಬಿಟ್ಟು ಒಂದು ಒಳ್ಳೆ ಲೈನ್ ಅಪ್ ಇಟ್ಕೊಂಡಿದ್ದೀವಿ, ಒಂದು 3-4 ಕಥೆಗಳನ್ನ ಆಲ್ರೆಡಿ ಆಯ್ಕೆ ಮಾಡಿ ಅದ್ರದ್ದು ರೈಟಿಂಗ್ ಪ್ರೋಸೆಸ್ ಮುಗಿಸಿ, ಸೊ ಇದಾದ್ಮೇಲೆ ಇದು ಇದಾದ್ಮೇಲೆ ಇದು ಈ ಥರದ ಒಂದು ಒಳ್ಳೆ ಲೈನ್ ಅಪ್ನಲ್ಲಿ ಬರ್ತಿದ್ದೀವಿ. ಸೊ ಈ ಮೊದಲನೇ ಹೆಜ್ಜೆ ಏನಿದೆ ಅದು ಒಂದು ಆಸ್ ಎ ಟೀಮ್, ಅಂದರೆ ಇವಾಗ ನಾನೊಬ್ಬನೇ ಅಂತಲ್ಲ, ಈ ಸಿನಿಮಾ ಗೆದ್ರೆ ಇಲ್ಲಿರುವಂಥ ಇಷ್ಟು ಜನ ಗೆಲ್ತಾರೆ, ಇಷ್ಟು ಜನಕ್ಕೆ ಅವಕಾಶಗಳು ಬರುತ್ತೆ, ಇಷ್ಟು ಜನರ ಟ್ಯಾಲೆಂಟ್ ಆಚೆಗೆ ಬರುತ್ತೆ, ಆ್ಯಂಡ್ ಇವರೆಲ್ಲ ಜನಗಳಿಗೆ ಹತ್ರ ಆಗಬೇಕು ಅಂತ ಹೇಳಿದ್ರೆ ಅದೆಲ್ಲ ಮಾಧ್ಯಮದ ಮೂಲಕನೇ ಸಾಧ್ಯ. ಸೊ ಒಂದು ಕೇಳ್ಕೊಳ್ಳೋದೇನು ಅಂತ ಹೇಳಿದ್ರೆ, ಸಿನಿಮಾ ನಡೆಯಿದೆ, ಬರ್ತಿದ್ದೀವಿ, ಹಂತ ಹಂತದಲ್ಲಿ ಅದರ ಇನ್ಫಾರ್ಮೇಶನ್ ಕೊಡ್ತಾ ಹೋಗ್ತೀವಿ. ಬಟ್ ಈಗ ಸದ್ಯಕ್ಕೆ ನಿಮ್ಮಲ್ಲಿ ಶೇರ್ ಮಾಡ್ಕೋಬೇಕಾಗಿರೋ ವಿಷಯ, November 22 ಅನ್ನೋವಂಥದ್ದನ್ನು ಫಿಕ್ಸ್ ಮಾಡಿದ್ದೀವಿ. ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಹೊರಗಡೆ ದೇಶಗಳಲ್ಲೂ ಕೂಡ ಅಟ್ ಎ ಟೈಮ್ ಇದು ರಿಲೀಸ್ ಆಗಬೇಕು ಅನ್ನೋಂಥ ಪ್ಲ್ಯಾನ್ ನಡೀತಿದೆ. ಸೊ ಎಲ್ಲೆಲ್ಲಿ ಕನ್ನಡಿಗರು ಇದ್ದಾರೆ ಅಂದರೆ ಅವರು ಹೈದರಾಬಾದಲ್ಲಿರ್ಬೋದು, ಮುಂಬೈಯಲ್ಲಿರ್ಬೋದು, ಅಥವಾ USAಲ್ಲಿರ್ಬೋದು, ಆಸ್ಟ್ರೇಲಿಯಲ್ಲಿರ್ಬೋದು, ಈ ಸಿನಿಮಾ ಅವ್ರಿಗೆ ತಲುಪಬೇಕು, ಅವ್ರು ನೋಡಬೇಕು, ನೋಡಾದ್ಮೇಲೆ ಅವ್ರ ರಿಯಾಕ್ಷನ್ ನಮ್ಮವ್ರಿಗೂ ವಾಪಸ್ ಕೊಡಬೇಕು, ಆ್ಯಂಡ್ ಆ ಫೀಡ್ಬ್ಯಾಕ್ ಆ ರಿಯಾಕ್ಷನ್ಸ್ ಜೊತೆಗೆ ಇನ್ನು ಮುಂದಕ್ಕೆ ಒಳ್ಳೊಳ್ಳೆ ಸಿನಿಮಾಗಳು ಮಾಡಬೇಕು ಅಂತ ಸಕ್ಕತ್ತಿನಲ್ಲಿ ನಮ್ಮ ತಂಡದ ಮೂಲಕ ನನ್ನ ಆಸೆ ಆ್ಯಂಡ್ ಎಲ್ಲರ ಆಸೆ. ಸೊ ಇದು ನಮ್ಮ ತಂಡ ಗೆಲ್ಸಿ. ಕೇಳ್ಕೊಂಡು ಹೋಗ್ತಾ ಇದ್ದೆ ದಿನಾಲು ಅವ್ರ ಜೊತೆಗೆ ನಾನು ಒಂದು ಸಿನಿಮಾ ಮಾಡುವಂತ ಒಂದು ಅವಕಾಶ ಸಿಗುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಬಹಳ ಸಂತೋಷ ಆಯ್ತು ಅವ್ರು ಫೋನ್ ಮಾಡಿ ನೀವು ತಾಯಿ ಪಾತ್ರ ಮಾಡ್ಬೇಕು ಅಂತ ಕೇಳ್ಕೊಂಡಾಗ. ಆಮೇಲೆ ಡೈರೆಕ್ಟರ್ ಫೋನ್ ಮಾಡಿ ಕೇಳಿದಾಗ ನಾನು ಕೇಳಿದ್ದಕ್ಕೆ ಏನಾದ್ರು ಡೈಲೆಕ್ಟ್ ಇದೆಯಾ ಅಥವಾ ಯಾವ ಮಧ್ಯಮ ವರ್ಗದ ಹೆಂಗಸ ಯಾವ ಏಜ್ ಗ್ರೂಪು ಆ ಥರದ್ದು ಸಾವಿರಾರು ಪ್ರಶ್ನೆಗಳನ್ನ ಕೇಳ್ತಾ ಇದೆ. ಅದಕ್ಕೆ ಅವ್ರು ಹೇಳಿದ್ರು ಏನೂ ಇಲ್ಲ, ನೀವು ಮನೆಯಲ್ಲಿ ನಮ್ಗೆಲ್ಲರಿಗೂ ಪ್ರೀತಿಯಾಗಿರುವ ನಮ್ಮ ಮನೆಯ ಅಮ್ಮ ಹೇಗಿರ್ತಾರೋ ಆ ಥರ ಅಭಿನಯ ಮಾಡಿದ್ರೆ ಸಾಕು, ಅಷ್ಟು ಸಿಂಪಲ್ ಆಗಿ ಅಭಿನಯ ಮಾಡಿದ್ರೆ ಸಾಕು, ಕಥೆ ಮತ್ತು ಸಿಂಪಲ್ ಆಗಿದೆ. ಇದು ಒಂಥರ ಇದರಲ್ಲಿ ಯಾವುದು ತುಂಬ ಸಿಂಪಲ್ ಸ್ಟೋರಿ, ಯಾವುದು ಅತಿಶಯೋಕ್ತಿ ಇಲ್ಲ, ನಿಜ ಜೀವನದಲ್ಲಿ ನಡೆಯುವಂಥದ್ದನ್ನೇ ತೋರಿಸಿರೋದು. ಮತ್ತೆ ನಾನು ಕೆಲವು ಕಲಾವಿದರ ಜೊತೆಗೆ ಆಗ್ಲೇ ಕೆಲಸ ಮಾಡಿದ್ದೆ,
ಸೊ ಅವ್ರ ಜೊತೆಗೆ ಇನ್ನೊಂದ್ಸತಿ ಕೆಲಸ ಮಾಡುವಂತ ಅವಕಾಶ ಸಿಕ್ತು ನನಗೆ. ಮಹೇಂದ್ರ ಶಾಸ್ತ್ರ ಜೊತೆಗೆ 17 ಅಂತ ಒಂದು ಸಿನಿಮಾದಲ್ಲಿ ಮಾಡಿದ್ದೆ. ಸೊ ಅವರು ಇದರಲ್ಲಿ ನನ್ನ ಯಜಮಾನರ ರೋಲ್ ಮಾಡ್ತಾ ಇದ್ದಾರೆ ಅಂತ ಕೇಳಿದಾಗ ತುಂಬ ಸಂತೋಷ ಆಯಿತು. ಹಾಗೆ ಸುನೀಲ್ ಅವ್ರ ಸಿನಿಮಾಗಳನ್ನ ನೋಡ್ತಾ ಇದ್ವಿ ನಾವು ಅವ್ರ ಜೊತೆಗೂ. ನಾನು ಕನಸಲ್ಲಿ ಅನ್ಕೊಂಡಿರ್ಲಿಲ್ಲ ಇಷ್ಟೆಲ್ಲ ನಿಮ್ದಂತೂ ಟಿ ವಿನಲ್ಲಿ ನೋಡ್ತಾ ಇರ್ತೀವಿ ಎಲ್ಲರನ್ನು ಅಡಿಗೆ ಅವ್ರನ್ನು ಕೂಡ. ಸೊ ಇವರೆಲ್ಲ ಜೊತೆಗೆ ಮಾಡೋ ಒಂದು ಅವಕಾಶ ಸಿಗುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಬಹಳ ಸಂತೋಷ ಆಯ್ತು. ಸಿನಿಮಾ ತೆಗೆಯುವಾಗ್ಲಂತೂ ತುಂಬಾ ಎಂಜಾಯ್ ಮಾಡಿದ್ದೀನಿ. ಸರ್ ಯಾವಾಗ್ಲೂ ತಮಾಷೆ ಮಾಡಿ ನಮ್ಮನ್ನೆಲ್ಲ ನಗಿಸ್ತಾ ಇರ್ತಿದ್ರು. ಸೊ ತುಂಬಾ ಎಂಜಾಯ್ ಮಾಡಿ ಒಂಥರ ಫ್ಯಾಮಿಲಿ ತರನೇ ಈ ಸಿನಿಮಾ ಮೂಡಿ ಬಂದಿದೆ ಕೂಡ. ಅದು ನೀವು ನಿಮ್ ಪೋಸ್ಟರ್ ಅಲ್ಲೇ ನಿಮ್ಗೆ ಕಾಣಿಸುತ್ತೆ ಒಂದು ಕ್ಯೂಟ್ ಫ್ಯಾಮಿಲಿ ಮಧ್ಯಮ ವರ್ಗದ ಫ್ಯಾಮಿಲಿ ತರ ಕಾಣಿಸುತ್ತೆ. ಅದಕ್ಕೆ ನನ್ಗೆ ಈ ಸಿನಿಮಾದಲ್ಲಿ ನಮ್ಗೆ ಅವಕಾಶ ಕೊಟ್ಟಿದ್ದಕ್ಕೆ ಪ್ರದೀಪ್ ಅವ್ರಿಗೆ ಮತ್ತೆ ನಾಗರಾಜ್ ಸರ್ ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಮತ್ತು ಸುನೈನ ಸುರೇಶ್ ಅವ್ರಿಗೆ ನನ್ನ ಈ ಪಾತ್ರಕ್ಕೆ ಸೆಲೆಕ್ಟ್ ಮಾಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಪ್ರಶ್ನೆ ಏನಿದ್ರೆ ಗೊತ್ತಿಲ್ಲ, ನನಗಂತೂ ದೊಡ್ಡ ಮರ್ಯಾದೆ ಕೊಟ್ಟಿದ್ದೆ. ಆಮೇಲೆ ಮೇಕಿಂಗ್ ಟೈಮಲ್ಲೂ ಎಷ್ಟು ಮರ್ಯಾದೆ ಕೊಟ್ಟರು ನಮಗೆ ಅಂದರೆ, ಅವಾಗ ನಾಟಕದಿಂದ ಬಂದವರು ಪರದೆ ಮೇಲೆ ಮಲ್ಕೊಳ್ಳೋದು, ಆಮೇಲೆ ಲೋ ಬಜೆಟ್ ಸಿನಿಮಾಗಳು ಜಾಸ್ತಿ ನೋಡಿದ್ದು, ಅದರಲ್ಲಿ ಯಾವುದೋ ಮನೆ ಜಟ್ಟಿಗೆ ಮೇಲೆ ಮಲ್ಕೊಳ್ಳೋದು ಹಿಂಗಿತ್ತು. ಚಾಮರಾಜಪೇಟೆ ಆ ಗಡಿ ಜನರು ಓಡಾಡೋದು ಕಷ್ಟ. ಶಾರ್ಪ್ ತಕ್ಷಣ ತೊಗೊಂಡೋಗಿ ಕಾರ್ವಾನಿಗೆ ಬಿಡೋಣ, ಅಷ್ಟೊಂದು ಮರ್ಯಾದೆ ಕೊಟ್ಟಿದ್ದಾರೆ. ಕತೆ ಕೂಡ ನ್ಯಾಚುರಲ್ಲಾಗಿ ನಮ್ಮ ಡೈರೆಕ್ಟ್ ಅಪ್ರೋಚ್ ಮಾಡಿದಾಗ ನೋಡಿ, ಇದರಲ್ಲಿ ಫಸ್ಟ್ ಡಿಸೈಡ್ ಮಾಡಿಬಿಟ್ಟಿದ್ದೀನಿ ನೀವೇ ಏನು ಪಾತ್ರಕ್ಕೆ ಹಾಕಬೇಕು ಅಂತ, ನೀವೇನು ದೂಸರ ಮಾತಾಡೋಂಗೆಲ್ಲ ಮುಚ್ಕೊಂಡು ಮಾಡ್ತಿದ್ರು. ನಾಗರಾಜ್ ನಮಗೆ ಭಾಳ ವರ್ಷ ಪರಿಚಯ ಆದ್ರಿಂದ ಆಯ್ತು ಬಿಡಪ್ಪ ನೀನು ಮರ್ಯಾದೆ ಫಸ್ಟೇ ಮರ್ಯಾದೆ ತೆಗಿಬೇಡ ಬರ್ತೀವಿ ಅಂತ ಶುರುವಾಗಿದ್ದು. ತುಂಬ ಖುಷಿ ಖುಷಿಯಾಗಿ ಮಾಡಿದಂಥ ಸಿನಿಮಾ ಇದು, ಎಲ್ಲ ಗೆಳೆಯರ ಜೊತೆ ಸೇರಿ ಭಾಳ ಖುಷಿ ಆಗ್ತಿದೆ. ಬಾಕಿ ವಿಚಾರಗಳು ಯಾವುದು ಹೇಳಬೇಡಿ ಅಂತ ಹೇಳಿದ್ದಾರೆ, ಹಂಗಾಗಿ ಇದು ಮರ್ಯಾದೆ ಪ್ರಶ್ನೆ. ಕಥೆನೇ ಹೇಳ್ಬಾರ್ದು ಅಂದ್ರೆ ಪಾತ್ರ ಹೇಳಿ ಅಂತಿರಲ್ಲ, ಒಂದು ಲೈನ್ ಅಲ್ಲ ಒಂದು ಅಕ್ಷರ ಹೇಳಿದ್ರು ಗೊತ್ತಾಗುತ್ತೆ ಅಂತ ಡೈರೆಕ್ಟ್ರು ಭಾಳ ಇಷ್ಟ ನಮಗೆ.